ನಮ್ಮ ತಾಯಿ ನಮ್ಮ ಅಮ್ಮ ಅಂತ ಹೇಳ್ತೀವಿ ನಾವು. ಆದ್ರೆ ನಿಮ್ಮ ಅಮ್ಮ ಈಗ ವಯಸ್ಸಾಗಿದೆ, ಪಾಪ ಕೆಲಸ ಮಾಡಕ್ಕಾಗಲ್ಲ, ಸ್ಲ್ಯಾಟರ್ ಹೌಸ್ ಕಳಿಸ್ತೀರಾ, ಕಡಿತೀರಾ, ಇದು ಉತ್ತರ ಕೊಡ್ಲಿಕ್ಕೆ ನಿಮಗೆ ಸಾಧ್ಯ ಇದೆಯಾ? ನೋಡಿ, ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿ. ಎಲ್ಲ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಅದನ್ನು ಕಡಿಬಹುದು, ಇದನ್ನು ಕಡಿಬಹುದು ಅಂತಂದ್ರೆ ಒಂದು ಕಾಲ ಬಂದ್ರೆ ಜನನೋ ಏನ್ ಮಾಡ್ತಾರೆ ಅಂತ ತಿಳ್ಕೊಳ್ಬೇಕಾಗತ್ತೆ ನೀವು, ಅವರ್ಯಾರನ್ನು ಕಡಿತಾರೆ ಅಂತ. ಸೊ ಇವೆಲ್ಲ ಸರಿಯಾದ ಕ್ರಮಗಳಲ್ಲ. ಉದ್ದೇಶಗಳು ಏನೇ ಇರಲಿ, ನಿಮಗೆ ಗೊತ್ತಿದೆ, ನಮಗೆ ಕಾಂಗ್ರೆಸ್ ಅಂದ್ರೆ ಬಿಜೆಪಿಯನ್ನ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದ ಇರ್ತಕ್ಕಂತ ಒಂದು ಪಕ್ಷ. ಇವತ್ತು ಯಾಕೆ ನೀವು ವಾಪಸ್ ತಗೊಳ್ಬೇಕು ಅಂತಂದ್ರೆ ಬಿಜೆಪಿ ಕಾನೂನು ತಂದಿದೆ, ಅದಕ್ಕೆ ನೀವು ವಾಪಸ್ ತಗೊಳ್ಬೇಕಷ್ಟೇ. ಅದೇ ನೀವೇ ಆ ಕಾನೂನು ತಂದಿದ್ದೆ ತಿಳ್ಕೊಳ್ಳಿ. ಯಾವ ಕಾನೂನನ್ನ ಬಿಜೆಪಿ ತಂದಿದೆಯೋ ಎಲ್ಲ ಕಾನೂನುಗಳನ್ನ ನಮ್ಮ ಸರ್ಕಾರ ಬಂದ್ರೆ ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ರಿ ನೀವು. ಭಾರತೀಯ ಜನತಾ ಪಕ್ಷ ನಾವು ಅಧಿಕಾರ ಕಳ್ಕೊಂಡಿರಬಹುದು, ಆದ್ರೆ ನಿಮ್ಮನ್ನ ಹಂತ ಹಂತವಾಗಿ ನಿಮ್ಮ ಎಲ್ಲ ತಪ್ಪುಗಳನ್ನ ಜನರ ಮುಂದೆ ಇಟ್ಟು ಹೋರಾಟ ಮಾಡಲಿಕ್ಕೆ 5 ವರ್ಷಗಳ ಕಾಲ ನಾವು ಸಜ್ಜಾಗಿದ್ದೇವೆ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ತಪ್ಪು ದಾರಿ ತುಳಿದ್ರೆ ನಾವು ಸುಮ್ಮನೆ ಇರೋದಿಲ್ಲ. ಇದು ನಮ್ಮ ತಾಯಿ ನಮ್ಮ ಅಮ್ಮ ಅಂತ ಹೇಳ್ತೀವಿ ನಾವು. ಆದ್ರೆ ನಿಮ್ಮ ಅಮ್ಮ ಈಗ ವಯಸ್ಸಾಗಿದೆ, ಪಾಪ ಕೆಲಸ ಮಾಡಕ್ಕಾಗಲ್ಲ, ಸ್ಲ್ಯಾಟರ್ ಹೌಸ್ ಕಳಿಸ್ತೀರಾ, ಕಡಿತೀರಾ, ಇದು ಉತ್ತರ ಕೊಡ್ಲಿಕ್ಕೆ ನಿಮಗೆ ಸಾಧ್ಯ ಇದೆಯಾ? ನೋಡಿ, ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿ. ಎಲ್ಲ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಅದನ್ನು ಕಡಿಬಹುದು, ಇದನ್ನು ಕಡಿಬಹುದು ಅಂತಂದ್ರೆ ಒಂದು ಕಾಲ ಬಂದ್ರೆ ಜನನೋ ಏನ್ ಮಾಡ್ತಾರೆ ಅಂತ ತಿಳ್ಕೊಳ್ಬೇಕಾಗತ್ತೆ ನೀವು, ಅವರ್ಯಾರನ್ನು ಕಡಿತಾರೆ ಅಂತ. ಸೊ ಇವೆಲ್ಲ ಸರಿಯಾದ ಕ್ರಮಗಳಲ್ಲ. ಉದ್ದೇಶಗಳು ಏನೇ ಇರಲಿ, ನಿಮಗೆ ಗೊತ್ತಿದೆ, ನಮಗೆ ಕಾಂಗ್ರೆಸ್ ಅಂದ್ರೆ ಬಿಜೆಪಿಯನ್ನ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದ ಇರ್ತಕ್ಕಂತ ಒಂದು ಪಕ್ಷ. ಇವತ್ತು ಯಾಕೆ ನೀವು ವಾಪಸ್ ತಗೊಳ್ಬೇಕು ಅಂತಂದ್ರೆ ಬಿಜೆಪಿ ಕಾನೂನು ತಂದಿದೆ, ಅದಕ್ಕೆ ನೀವು ವಾಪಸ್ ತಗೊಳ್ಬೇಕಷ್ಟೇ. ಅದೇ ನೀವೇ ಆ ಕಾನೂನು ತಂದಿದ್ದೆ ತಿಳ್ಕೊಳ್ಳಿ. ಯಾವ ಕಾನೂನನ್ನ ಬಿಜೆಪಿ ತಂದಿದೆಯೋ ಎಲ್ಲ ಕಾನೂನುಗಳನ್ನ ನಮ್ಮ ಸರ್ಕಾರ ಬಂದ್ರೆ ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ರಿ ನೀವು. ಭಾರತೀಯ ಜನತಾ ಪಕ್ಷ ನಾವು ಅಧಿಕಾರ ಕಳ್ಕೊಂಡಿರಬಹುದು, ಆದ್ರೆ ನಿಮ್ಮನ್ನ ಹಂತ ಹಂತವಾಗಿ ನಿಮ್ಮ ಎಲ್ಲ ತಪ್ಪುಗಳನ್ನ ಜನರ ಮುಂದೆ ಇಟ್ಟು ಹೋರಾಟ ಮಾಡಲಿಕ್ಕೆ 5 ವರ್ಷಗಳ ಕಾಲ ನಾವು ಸಜ್ಜಾಗಿದ್ದೇವೆ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ತಪ್ಪು ದಾರಿ ತುಳಿದ್ರೆ ನಾವು ಸುಮ್ಮನೆ ಇರೋದಿಲ್ಲ. ಇದು ನಮ್ಮ ತಾಯಿ ನಮ್ಮ ಅಮ್ಮ ಅಂತ ಹೇಳ್ತೀವಿ ನಾವು.